ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ವಿಚಾರಕ್ಕೆ ನೀನೇನಾದರೂ ಬೇಜಾರು ಮಾಡ್ಕೋತೀಯ ಅಂತ ಸ್ವಲ್ಪ ಭಯ ಇತ್ತೋಣ. ಅಲ್ಲ ಅಣ್ಣ, ನಮ್ ದೀಪಕಂಗೆ ಇಂಥ ಒಳ್ಳೆ ಸಂಬಂಧ ಸಿಗ್ಬೇಕಾದ್ರೆ ನಾವ್ಯಾಕೆ ತಡಿಬೇಕು ಹೇಳು? ವಿಜಯ್ ಬೇರೆ, ದೀಪಕನ್ನ ಮನ್ಸಾರ ಇಷ್ಟಪಡ್ತಾ ಇದ್ದಾನಣ್ಣ. ಇಷ್ಟಪಟ್ಟವ್ರನ್ನೇ ಮದುವೆ ಆದ್ರೆ ಸಂತೋಷವಾಗಿರ್ತಾರಲ್ವಾಣ. ಏನಣ್ಣ, ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪನ್ಸ್ತಾ? ಇಲ್ಲ ಕಣ, ನೀನೇನು ತಪ್ಪು ಮಾಡಿಲ್ಲ. ಆದರೂ ನನಗೊಂದು ಮಾತು ಹೇಳಬೇಕಾಗಿತ್ತು. ಪರವಾಗಿಲ್ಲ ಬಿಡು, ಒಳ್ಳೆ ಕೆಲಸನೇ ಮಾಡಿದ್ಯಾ. ಥ್ಯಾಂಕ್ಸ್ ಅಣ್ಣ. ಇವತ್ತೇನಾದ್ರೂ ಒಂದು ಡುಕ್ಕೊಳ್ಳಿ ಅಂದ್ರೆ ಬೋಟಿ ತೆಗ್ದುಬಿಡ್ತೀನಿ. ಅಲ್ಲಿ ನೋಡೋಣ, ಅವನೇ ತಾನೆ. ಮಜ್ಜಿಗೆ ಕೇಳಿದ್ನಲ್ಲ, ಇನ್ನ ಎಷ್ಟೊತ್ತು? ಏ ಐಶೋ, ಏನದು ದಬ 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 ಅಂತ ಓಡೋಗ್ತಿದ್ಯಲ್ಲ, ಹೈಸ್ಕೂಲ್ ಹುಡುಗಿ ನೀನು, ಇನ್ನಾದ್ರೂ ಹೆಣ್ಮಕ್ಳು ತರ ನಾಜುಕ್ ಆಗಿರೋ. ಸರಿ ಮಾವ, ಸುಮ್ನಿರಕ್ಕಾಗಲ್ವ ನಿನ್ ಕೈಯಲ್ಲಿ? ಏ ಐಶೋ, ಏನಮ್ಮ ನಿಂದು ತರ್ಲೆ? ಎಕ್ಸಾಮ್ ಹತ್ರ ಬಂತು ತಾನೆ, ಹೋಗ್ ಓದ್ಕೋ ಹೋಗೋ. ಏನ್ ಮಾವ ನೀನ್ ಈ ತರ ಬೈತಾ ಇದ್ಯಾ ಐಶುಗೆ? ಏನಮ್ಮ ನಿನ್ ತಂಗಿಗೆ ಅನ್ಬಾರ್ದನ್ಬಿಟ್ಟೆ, ಎಕ್ಸಾಮ್ ಹತ್ರ ಬಂತು ಓದ್ಕೋ ಹೋಗು ಅಂದೆ, ತಪ್ಪ? ಅಲ್ಲ, ನಿನ್ಗೂ ಓದ್ಗೂ ತುಂಬಾ ದೂರ ಅಲ್ವಾ, ಅದಕ್ಕೆ ಕೇಳ್ದೆ. ಏನದು? ಏನಿಲ್ಲ ಮಾವ, ಅಪ್ಪನು ಐಶುಗ್ ಹೀಗೆ ಓದು ಓದು ಅಂತ ಹೇಳ್ತಾ ಇರ್ತಾರೆ, ಈಗ ನೀನು ಹಾಗೆ ಮಾತಾಡ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ. ಅಲ್ವೇನೆ ಐಶು? ಏ
ಯಾಕೆ ಹಿಂಗ್ನಗ್ತಿದ್ಯಾ? ಏಯ್, ಏನ್ರಿ ಹಂಗ್ ನಗ್ತಿದ್ದೀರಾ? ಏನಾಯ್ತ್ರೆ, ಎಲ್ರೂ ಹಿಂಗ್ ನಗ್ತಿದ್ದೀರಾ? ನಂಗೂ ಹೇಳೆ. ಏನು ಅಂತ ಹೇಳ್ರೆ ಹೇಳು. ಏನ್ರಿ ಅದು? ಏನ್ ಅಕ್ಕ ತಂಗಿರು ನನ್ ನೋಡ್ಕೊಂಡು ಈ ತರ ನಗ್ತಿದೀರಾ? ಏನ್ ವಿಷಯ? ಏ, ನಾನೇನ್ ಜೋಕರ? ಏನಕ್ ಈ ತರ ನಗ್ತೀರಾ ಹೇಳಿ? ಏ, ಅದೇನು ಅಂತ ನನಗೂ ಹೇಳ್ರಮ್ಮ, ಆಗ ನಾನು ನಗ್ಬೋದಲ್ವಾ? ಹೇಳಿದ್ರೆ ನಾನು ನಗ್ಬೋತಾನೆ. ಮಾವ, ನಿನಗ್ ಹೇಳಿದ್ರೆ ನೀನ್ ನಿಜ ನಗಲ್ಲ, ನೀನ್ ನಾಚ್ಕೊಂಡ್ಬಿಡ್ತೀಯ. ನಾಚಿಕೆ ಬಿಡ್ತೀನ? ಏ ಅಚ್ಚೋ, ಯಾಕೆ ಕಿಸಿದ್ದೀಯಾ? ಮರ್ಯಾದಿಂದ ಹೇಳ್ತೀಯ ಇಲ್ವಾ? ಇಲ್ ನೋಡೋ, ನೀನೇನಾರು ಹೇಳಿಲ್ಲ ಅಂತಂದ್ರೆ ಎತ್ಕೊಂಡೋಗ್ ಬಾವಿಗೆ ಹಾಕ್ಬಿಡ್ತೀನಿ ನಿನ್ನ. ನನಗೇನು ಆಗಲ್ಲ. ಹ್ಮ್, ಒಳ್ಳೆ ಕಡ್ಡಿ ಇದ್ದಂಗ ಇದ್ಯಾ, ಮುಳುಗಲ್ಲ, ಅದಕ್ಕೆ ಕಲ್ ಕಟ್ಬಿಟ್ಟು ಹಾಕ್ಬಿಡ್ತೀನಿ. ಮರ್ಯಾದಿಂದ ಹೇಳಿವಾಗ. ಅದು ನಾನು ನಿನ್ನ ಅಪ್ಪಂಗೆಟ್ಟಪ್ಪಲ್ಲಿ ಇಮ್ಯಾಜಿನ್ ಮಾಡ್ಕೊಂಡೆ. ಆ ಬಿಳಿ ಪಂಚೆ, ಜುಬ್ಬ, ಹಣೆ ಮೇಲೆ ಕುಂಕುಮ, ಅದೆಲ್ಲ ಇಟ್ಕೊಂಡು, ಅದು ಅಲ್ದೆ ಆ ಬ್ಯಾಗ್ ತಗ್ಲಾಕೊಂಡು. ಮಾವ, ನೀನು ಅಪ್ಪನ ತರನೇ ಗೆಟಪ್ ನ ಚೇಂಜ್ ಮಾಡ್ಕೊಂಡ್ಬಿಡದಲ್ವಾ? ಏನೋ ಪಾವನ್ ತರನ? ಆ ತರ ಎಲ್ಲ ಇನ್ನೊಬ್ರು ಬರೋದಕ್ ಸಾಧ್ಯನಾ? ಅದೆಲ್ಲ ತುಂಬಾ ಕಷ್ಟ. ಅವ್ರ ನಗು ಇದೆಯಲ್ಲ, ಆ ನಿಷ್ಕಲ್ಮಶವಾದ ನಗು, ಬೇರೆ ಯಾರಿಗಾರು ಬರೋದಕ್ ಸಾಧ್ಯನಾ? ಹೋಗಿ ಈ ಮುಖದ ಮೇಲೆ ಬರುತ್ತಾ? ಅವ್ರನ್ನ ನನ್ ಜೊತೆ ಅಲ್ಲ, ಇನ್ಯಾರ ಜೊತೆನೂ ಹೋಲಿಕೆ ಮಾಡೋದಕ್ ಹೋಗ್ಬೇಡಿ. ನಮ್ ಭಾವ ಯಾವತ್ತಾರು ಯಾರಿಗಾರು ಒಂದು ದಿನ ಮನ್ಸಿಗೆ ನೋವಾಗೋ ರೀತಿ ನಡ್ಕೊಂಡಿದಾರ? ಅವರು ಅವ್ರೇನೆ. ಮಾವ, ತುಂಬಾ ಎಫರ್ಟ್ ಹಾಕಿ ಕಷ್ಟಪಟ್ಟು ಅವ್ರ ತರನೇ ಮಾತಾಡಕ್ ಟ್ರೈ ಮಾಡ್ತಿದ್ಯ, ಬಟ್ ಇದನ್ನ ಕೇಳಿಸ್ಕೊಳಕ್ಕೆ ಅಪ್ಪಂಗ್ ಚಾನ್ಸೇ ಸಿಕ್ಕಿಲ್ಲ. ಮಾವ, ನಾವೇನಾರ ಅಪ್ಪಂಗ್ ಈ ತರ ನಗ್ಸಿದ್ರೆ ಖುಷಿಯಲ್ಲಿ ಏನಾರು ಕೊಟ್ಬಿಟ್ಟಿರೋರು, ನೀನು ಇದ್ಯಾ? ಏನೂ ಕೊಟ್ಟಿಲ್ಲ. ಐಶು, ಅದಕ್ಕೆ ಕೇಳು, ಮಾವನ್ ಕತ್ತಲ್ಲಿರೋ ನವರತ್ನ ಸರನ ಹಾಗೆ ತೆಗ್ ಕೊಟ್ಬಿಡ್ತಾನೆ. ಅಮ್ಮ ನಾರಿ ಮಣಿಗುಳ, ಬಾವ ಹೋಗ್ಬೇಕಾರೆ ನನ್ ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೋ ಅಂತ ಹೇಳಿದ್ರು. ಈಗ ಇರೋ ಪರಿಸ್ಥಿತಿ ನೋಡಿದ್ರೆ ನನ್ನನ್ನು ನಾನು ಹುಷಾರಾಗಿ ನೋಡ್ಕೊಬೇಕು. ನಾನ್ ಬರ್ತೀನಿ. ಎಲ್ಲಿಗೆ ಹೊರಟೆ ಮಾವ? ಎಲ್ಲ ನಕ್ಕು ನಕ್ಕು ಸುಸ್ತಾಗಿರ್ತಿರಲ್ಲ, ಹೋಗ್ ಜ್ಯೂಸ್ ತಂದು ಕೊಡ್ತೀನಿ, ಸುಸ್ತರ್ಗಿಸ್ಕೊಳಿ. ಏನ್ ಮಾವ, ನಾವೆಲ್ಲ ನಗ್ನಗ್ತಾ ಇರೋದನ್ನ ನೋಡ್ಬೇಕು ಅನ್ನೋದೇ ತಾನೇ ನಿನ್ನ ಆಸೆ? ಹಾ, ಹಾಗಂತ ನನ್ ಕಾಲ್ ಎಳಿಯೋದಾ? ನೋಡಿ, ನಿಮ್ಗೆಲ್ಲ ಒಂದ್ ಮಾತಂತೂ ಹೇಳ್ತೀನಿ, ನೀವೆಲ್ಲ ಮದ್ವೆ ಆಗಿ ಬೇರೆ ಮನೆಗೆ ಹೋಗ್ಬೇಕಾದವ್ರು, ಆದ್ರೆ ನಿಮ್ಗಂತೂ ನನ್ ತರ ಗಂಡ ಸಿಗಲ್ಲ, ಅದಂತೂ ಫಿಕ್ಸ್. ಮಾವ, ನಂಗ್ ನಿಮ್ ತರನೇ ಗಂಡ ಬೇಕು ಅಂತ ದಿನ ಗಣೇಶಂಗ್ ಒಂದ್ ಅಪ್ಲಿಕೇಶನ್ ಹಾಕ್ತಿದೀನಿ. ಅಯ್ಯೋ ಪಾಪಿ, ಎಂತ ದೊಡ್ಡ ಬಾಂಬ್ ಹಾಕಿದ್ಯೆ ಪಾಪ ಅರ್ಚನಕ್ಕ. ಅಯ್ಯೋ ಅಯ್ಯೋ ಅಯ್ಯೋ, ಬಾಯ್ ಬಡ್ಕಿದ್ರ? ನಿಮ್ ಹತ್ರ ಇನ್ನು ಒಂದು ಸೆಕೆಂಡ್ ಇರೋದಿಲ್ಲ, ಎಸ್ಕೇಪ್. ಮಾವ ಮಾವ, ನಿನ್ಕೋ ಮಾವ.